ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ಮತ್ತು ಪ್ಯಾರಾಮೆಡಿಕಲ್ ಬೋರ್ಡ್ ಅಪ್ಡೇಟ್ ಇರುತ್ತೆ ಸೊ ಇದು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಪ್ಯಾರಾಮೆಡಿಕಲ್ ನಿನ್ನೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇರಲಿಲ್ಲ ಸೊ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ವಿದ್ಯಾರ್ಥಿಗಳು ಹೋಗಿ ಲಾಗಿನ್ ಮಾಡಿ ಪೇಮೆಂಟನ್ನು ಕೂಡ ಮಾಡ್ಕೊಳ್ಬೋದು ಆದರೆ ಜಸ್ಟ್ ಈಗ ಓಪನ್ ಆಗಿರೋದರಿಂದ ಸ್ವಲ್ಪ ಸರ್ವರ್ ಬರ್ತಾ ಬರ್ತಾಯಿದೆ ಸೊ ಇಲ್ಲಿ ನೀವು ಈಗೆಲ್ಲ ಒಂದು ಅಪ್ಲಿಕೇಶನನ್ನು ಹಾಕಿದ್ದೀರಿ ಅಂಥವ್ರುಗಳು ಪೇಮೆಂಟ್ ಮಾಡಬೇಕಿತ್ತು ಅಥವಾ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಈ ಒಂದು ಲಿಂಕಿಗೆ ಹೋಗಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ಪೇಮೆಂಟನ್ನು ಪ್ರೊಸೆಸನ್ನು ಮಾಡ್ಬೋದು ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು ಆಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ಸೊ ಪೇಜ್ ಓಪನ್ ಆಗುತ್ತೆ ಡೈರೆಕ್ಟಾಗಿ ನೀವು ಪೇಮೆಂಟ್ ಮಾಡಿಲ್ಲ ಅಂತಂದರೆ ನಿಮ್ಮಗಳಿಗೆ ಆಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಈ ಒಂದು ಪೇಜಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಟಿಕ್ ಮಾಡಿ ಇಲ್ಲಿ ನೋಡಿ ಟು ಫಿಫ್ಟಿ ರುಪೀಸ್ ತೋರಿಸ್ತಾ ಇದೆ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಸೊ ಇದು ಪೇಮೆಂಟ್ ಪೇ ಇದಕ್ಕೆ ಟಿಕ್ ಮಾಡಿ ಪೇ ನಾವು ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಬಟ್ ಇದು ಮ್ಯಾಕ್ಸಿಮಮ್ ನೀವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿದರೆ ಒಳ್ಳೆಯದು ನೆಟ್ ಬ್ಯಾಂಕಿಂಗು ಯೂಸ್ ಮಾಡಿದರೆ ಒಳ್ಳೆಯದು ಯಾಕಂತಂದರೆ ಇದು ಫೋನ್ ಪೇ ಗೂಗಲ್ ಪೇ ಸ್ವಲ್ಪ ಸೊರೋರು ಇರೋರು ಇದೆ ಆದರೂ ಕೂಡ ಟ್ರೈ ಮಾಡ್ಬೋದು ಬಟ್ ಇಲ್ಲಿ ನಾನು ಟ್ರೈ ಮಾಡಕ್ಕೆ ನೋಡ್ತೀನಿ ನೋಡಿ ಬಾರ್ ಕೋಡ್ ಕೂಡ ಬರ್ತಾ ಇದೆ ಬಟ್ ಸರ್ವರ್ ಸರೋವ್ರ್ ಆಗ್ತಾ ಇದೆ ಓಕೆ ಇದು ಪ್ಯಾರಾಮೆಡಿಕಲ್ ಬಗ್ಗೆ ಆಯಿತು ನೆಕ್ಸ್ಟ್ ಇವಾಗ ಜೆ ಎನ್ ಎಮ್ ನರ್ಸಿಂಗಿಗೆ ಬರ್ತೇನೆ ನಾನು ಜೆ ಎನ್ ಎಮ್ ನರ್ಸಿಂಗ್ ವೆಬ್ಸೈಟಿಗೆ ಹೋಗಬೇಕು ಇಲ್ಲಿ ಕೂಡ ನೀವು ಪೇಮೆಂಟ್ ಯಾಕಂದರೆ ಇಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಆದರೂ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ನೀವು ಪೇಮೆಂಟನ್ನು ಮಾಡಬೇಕು ಅಂತ ಸೊ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ನೀವು ಲಿಂಕಿಗೆ ಹೋಗಿ ಲಾಗಿನ್ ಪೇಜ್ ಬರುತ್ತೆ ನೋಡಿರಿಲ್ಲಿ ಸೊ ಈವನ್ ಲಾಗಿನ್ ಪೇಜ್ಗೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕಂಟಿನ್ಯೂಸ್ ಆಗಿ ಹಾಕಬೇಕು ಹಾಕಿ ಲಾಗಿನ್ ಕೊಟ್ಟಾಗ ಅಲ್ಲಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾಗಿ ಸೊ ಇಲ್ಲಿ ಓಪನ್ ಆದಾಗ ಇದ್ರಿಗೆ ಏನು ಮಾಡಬೇಕು ಪೇ ನಾವು ಅಂತ ಮಾಡಿ ಇಲ್ಲಿ ನೋಡಿ ಗೇಟ್ ವೇ ಬಂದಿದೆ ಸೊ ಇದನ್ನು ಕ್ಲಿಯರೆನ್ಸ್ ಮಾಡಬೇಕಂದ್ರೆ ನೀವು ಮಧ್ಯಾಹ್ನ ತನಕ ಕಾಲಾವಕಾಶ ತೊಗೊತಾ ಇದ್ದಾರೆ ಬೋರ್ಡ್ನವರು ಸೊ ಮಧ್ಯಾಹ್ನ ತನಕ ಓಪನ್ ಆಗುತ್ತೆ ಇಲ್ಲಾಂದರೆ ಡೇಟನ್ನು ಎಕ್ಸ್ಟೆನ್ಷನ್ ಕೊಡ್ತಾರೆ ಟೆನ್ಷನ್ ತೊಗೊಳೋಂಥ ಅವಶ್ಯಕತೆ ಇಲ್ಲ ಡೇಟನ್ನು ಎಕ್ಸ್ಟೆನ್ಷನ್ ಕೊಡ್ತಾರೆ ಮುಂದೂಡ್ತಾರೆ ಡೇಟನ್ನು ಯಾಕಂದರೆ ಪೇಮೆಂಟ್ ಸರಿ ಆಗಲಿಲ್ಲ ಅಂತಂದರೆ ಅವರು ಕೂಡ ತೊಂದರೆ ಇನ್ ಕೇಸ್ ಆಫ್ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲಿದೆ ನೋಡಿರಿ ನೈನ್ ಒನ್ ಜೀರೋ ಏಟ್ ಜೀರೋ ನಂಬರ್ ಇದೆಯಲ್ಲ ಈ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಅವರುಗಳಿಗೆ ಈ ಒಂದು ಇದನ್ನು ಅಪ್ಡೇಟನ್ನು ಹೇಳ್ಬೋದು ಈ ರೀತಿ ಆಗ್ತಾ ಇದೆ ನಮಗೆ ಕ್ಲಿಯರ್ ಮಾಡಿ ಕೊಡಿ ಅಂತ ಹೇಳಿದರೆ ಅವರು ಕೂಡ ಏನು ಮಾಡ್ತಾರೆ ಅಂತಂದರೆ ಕಾಲನ್ನು ರಿಶೀವ್ ಮಾಡೋದಿಲ್ಲ ಬಟ್ ಪ್ರಯತ್ನ ಮಾಡಿ ಕಾಲ್ ಮಾಡಲಿಕ್ಕೆ ರಿಶೀವ್ ಆದರೆ ಒಳ್ಳೇದು ಮತ್ತೆ ಡೌಟ್ ಇದ್ರಂಗೆ ಕಾಮೆಂಟ್ಸ್ ಮಾಡಿ